ಮಾಯೆ ಅನ್ನೋದು ಯಾರಿಗೂ ಬಿಟ್ಟಿಲ್ಲ, ದೇವರಿಗೆ ಬಿಟ್ಟದಂತೀರ ಏನದು? ಇಲ್ಲ, ದೇವರಿಗೂ ಬಿಟ್ಟಿಲ್ಲ, ಮಾಯೆಗೆ ಎಲ್ಲರೂ ಸೋತಾರ. ಹ್ಯಾಂಗ ಸೋತಾರ? ಲಕ್ಷ ಹೊಡ್ಕೇಳ್ರಿ. ಒಮ್ಮೇನಾಗ್ಯದ, ಬ್ರಹ್ಮ ಲೋಕದೊಳಗ ಬ್ರಹ್ಮನ ಹೆಂಡತಿ ಯಾರು? ಸರಸ್ವತಿ. ಸರಸ್ವತಿ ಮತ್ತು ಬ್ರಹ್ಮ ಮಾತಾಡ್ಕೋತ ಕುಂತಾರ, ಬಹಳ ಆನಂದದೊಳಗೆ ಮಾತಾಡ್ಕೋತ ಕುಂತಾರ. ಸರಸ್ವತಿ ಮಾತು ಹೇಳಕತ್ತೇಳ ಬ್ರಹ್ಮ ಹೂ ಅನ್ನಕತ್ತೇನ. ಆನಂದದಿಂದ ಇರುವಂತ ಸಂದರ್ಭದೊಳಗ ಈ ಮರ್ತ್ಯ ಲೋಕದೊಳಗ ಯಾರೋ ಒಬ್ಬ ಭಕ್ತ ತಪಸ್ಸಿ ಕುಂತಿರ್ತಾನ. ಯಾರಿಗೆ? ಬ್ರಹ್ಮನನ್ನ ಕುರಿತು. ಅವನ ತಪಸ್ಸಿನ ಕಿರಣಗಳು ಬಂದ ಮ್ಯಾಲ ಇವ ಏನ್ ಮಾಡ್ತಾನ? ಬ್ರಹ್ಮ ಹೆಂಡತಿಗೆ ಹೇಳಲಾರ್ದೇನೆ ಈ ಭೂಲೋಕಕ್ಕೆ ಬಂದು ಬಿಡ್ತಾನೆ. ಹೆಂಡತಿಗೆ ಹೇಳಲಾರ್ದೇನೆ ಬಂದದ ಪ್ರಯುಕ್ತವಾಗಿ ಸರಸ್ವತಿ ಬಹಳ ಸಿಟ್ಟು ಬರ್ತದ. ಇಲ್ಲೇ ಕುಂತಿದ ಒಂದು ಮಾತು ಹೇಳಾಗಲೇ ಹೋಗ್ತಾರ ತಂದ್ರ ಬರ್ಲಿ ಅವ್ರ ಮನೆಗೆ ಅಂತ ತಿಳ್ಕೊಂಡು ಕಾಯ್ಕೊಂಡು ಕುಂತರು. ನೀವ್ ಹೆಂಗ ಒಂದ್ ಏನ್ರಿ ವಸ್ತು ತಂದು ಕುಳ್ಳಾರ್ದೆ ಗಂಡ ಮಾತು ಕೇಳಾರ್ದೆ ಹಾದ ಅಂತಂದ್ರ ಬರ್ಲಿ ಒಡಕಟ್ಟಿನಿ ಯಾವ ಅಂತೀರಿ ನೀವು? ಬರ್ಲಿ ನನ್ನ ಗಂಡ ಹೆಂಗ ಬರ್ತಾನ ಬ್ರಹ್ಮ ಅಂತ ತಿಳ್ಕೊಂಡು ದಾರಿ ನೋಡ್ಕೋತ ಕುಂತರು. ಮೂರು ದಿನ ಆದ್ಮೇಲೆ ಬಂದ ಬ್ರಹ್ಮ, ಮೂರು ದಿನ ಆದ್ಮೇಲೆ ಬಂದ ಮೇಲೆ ಆವಾಗ ಸರಸ್ವತಿ ಹೇಳ್ತಾಳ, ನೀವು ಹೇಳಾದೆ ಕೇಳಾದೆ ಹೆಂಗ ಹೋದ್ರಿ? ನನಗ ಹೇಳಿ ಕೇಳಿ ಹೋಗ್ಬೇಕಾಗಿತ್ತು. ಹಂಗ ಹೋಗುದಿತ್ತು ಅಂತಂದ್ರ ನನಗ ನಿಮ್ಮ ದೇಹದೊಳಗೆ ಜಾಗ ಕೊಡ್ರಿ. ನೋಡ್ರಿ ಹೆಂಗ ಬೆಳ್ತಾಳ ಸರಸ್ವತಿ, ನಿಮ್ಮ ದೇಹದೊಳಗೆ ನನಗೆ ಜಾಗ ಕೊಡ್ರಿ, ನಾ ಆ ಜಾಗದೊಳಗೆ ಇರ್ತೇನೋ, ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ಸಂಗಾಟೆ ಬಂದಂಗ ಆಗ್ತದ, ನನಗೂ ನಿಮ್ ಜೋಡಿ ಇರ್ಲಕ್ಕೆ ಜಾಗ ಕೊಡ್ರಿ ಅಂತಂದಾಗ ಇಲ್ಲ ಅವ್ರ ಕರ್ಕೊಂಡು ತಿರುಗಾಡ್ರಿ ಅಂತಾಳ. ಹೆಂಡತಿ ಕರ್ಕೊಂಡು ತಿರುಗಾಡ್ದ ಈ ಕರ್ಕೊಳಕ್ ಪುರಾಣ ಹೇಳಕ್ ಬಂದಿದೆ ನಾವು, ಮೂರು ಮಂದಿ ಹೆಂಡತಿ ತಗೊಂಡು ಬಂದಿದೇವಾ? ಇಲ್ಲ, ತಗೊಂಡು ತಿರುಗಾಡೋದು ಆಗಂಗಿಲ್ಲ, ಅವಲ್ಲೇ ಮನೆಯೊಳಗೆ ಇರ್ಬೇಕು. ಇವ ಹೆಂಡತಿ ಸರಸ್ವತಿ ಅಂತ ಸಂಗಡ ತಗೊಂಡು ತಿರುಗಾಡ್ರಿ, ಇಲ್ಲ ಆದ್ರೆ ನಿಮ್ಮ ದೇಹದೊಳಗೆ ನನಗೆ ಜಾಗ ಕೊಡ್ರಿ ಅಂತಂದಾಗ ಅವಾಗ ಬ್ರಹ್ಮ ಏನ್ ಮಾಡ್ದ? ಆಯ್ತು ಅಂತ ಹೇಳ್ಕೊಂಡು ಹೆಣ್ಣಿಗೆ ಸೋತ, ಮಾಯೆಗೆ ಸೋತ. ಸೋತ ಏನ್ ಮಾಡ್ದ? ಸರಸ್ವತಿ ತನ್ನ ತನ್ನ ನಾಲಿ ಮ್ಯಾಲ ಜಾಗ ಕೊಟ್ಟ. ಎಲ್ಲಿ? ತನ್ನ ನಾಲಿ ಮ್ಯಾಲ ಸರಸ್ವತಿಗೆ ತಗೊಂಡ. ಬ್ರಹ್ಮ ಬಹಳ ಶಾಣ ಇದ್ದ, ವಿದ್ಯಾದ ಅಧಿಪತಿ ಯಾರು? ಸರಸ್ವತಿನೇ. ನಾನು ಮಾತನಾಡುವ ಮಾತುಗಳನ್ನ ಕೇಳಿ ಎಲ್ಲಾ ಜನ ಮೋಹಿತರಾಗಬೇಕು ಅಂತ ಹೇಳ್ಕೊಂಡು ಸರಸ್ವತಿ ತನ್ನ ನಾಲಿ ಮ್ಯಾಲ ಜಾಗ ಕೊಟ್ಟ. ತನ್ನ ನೆಲಗಿ ಮೇಲೆ ಜಾಗ ಕೊಟ್ಟು ಸುದ್ದಿ ಏನಾಯ್ತು ಅಂತ ಕೇಳಿದ್ರೆ, ನಾ ಕೇಳು ನೀ ಕೇಳು ಅನ್ಕೋತ ಬ್ರಹ್ಮಲೋಕದ ಸುದ್ದಿ ವೈಕುಂಠಕ್ಕೆ ಹೋಯ್ತು. ವೈಕುಂಠಕ್ಕೆ ಹೋದ ಮೇಲೆ ಆವಾಗ ಲಕ್ಷ್ಮಿ ವಿಚಾರ ಮಾಡಿದ್ರು, ನಮ್ಮ ತಂಗಿ ಯಾವಾಗ ಗಂಡನ ದೇಹದಲ್ಲಿ ಜಾಗ ತಗೊಂಡಾಳ ಅಂತಂದ್ರೆ ನಾ ಬಿಡಂಗಿಲ್ಲ. ಈಗ ನೋಡ್ರಿ, ಯಾರ್ಯಾರೋ ಒಬ್ರು ಪಾಟ್ಲಿ ತಗೊಂಡ್ರಿ ಅಂದ್ರೆ ಮನ್ಯಾಗ ಶುರುನೇ ಆಗ್ತದ. ನೋಡ್ರಿ ಈ ಗಂಡ ಪಾಟ್ಲಿ ತಗೊಂಡ, ನೀನಂದು ತೋತ್ರಿ, ನೀವು ಮಾಡ್ಕೊಂಡು ಬಂದ ಬಂದ ಬಂದಾಗ ಹಿಡಿದು ನಮ್ಗೆ ಸಾಕಾಗಿ ನೀವು ಕೂಡ ಬಡದು ಬಡದು ಬಡದು, ನೀವೇ ಮಾಸ್ಕ್ ಮಾಡಿಸ್ಲಿಲ್ಲ, ಒಡಿ ಮಾಡಿಸ್ಲಿಲ್ಲ, ಒಂದಿನ ಉಡಿಸ್ಲಿಲ್ಲ, ಒಂದಿನ ತೊಡಸ್ಲಿಲ್ಲ, ಬರೀ ನಿಮ್ಮೆಲ್ಲ ಬಳೆಯದೇ ಆಯ್ತು ಅಂತ ಹೇಳ್ಕೊಂಡು ಮನೆಯಲ್ಲಿ ಜಗಳ ಚಾಲವಾಗಿಬಿಡ್ತ. ಹಂಗ ಲಕ್ಷ್ಮಿಯಲ್ಲಿ ಜಗಳ ತೆಗಿಲಿಕ್ಕೆ ಅಥವಾ ಯಾರ ಜೋಡಿ? ವಿಷ್ಣುನ್ ಜೋಡಿ. ನೋಡ್ರಿ ನಮ್ ತಂಗಿ ತನ್ನ ಗಂಡನ ದೇಹದೊಳಗೆ ಜಾಗ ಪಡೆದಾಳ. ಎಲ್ಲಿ? ನಾಲ್ಗೆ ಮೇಲೆ ಇಟ್ಕೊಂಡನ ಬ್ರಹ್ಮ. ನೀವು ನನಗೆ ನಿಮ್ಮ ದೇಹದೊಳಗೆ ಜಾಗ ಕೊಡ್ರಿ, ಇಲ್ಲ ಅಂದ್ರೆ ಮನೆಯಾಗ ಊಟ ಇಲ್ಲ, ನೀರಿಲ್ಲ ಅಂದ್ರಕ್ಕಿ. ವಿಷ್ಣು ಅಂದ ಆಯ್ತು ಅಂತ ತಿಳ್ಕೊಂಡು ಮಾಯೆಗೆ ಸೋತ, ಹೆಣ್ಣಿಗೆ ಸೋತ. ಹೆಣ್ಣಿಗೆ ಸೋತ ಹೇಳ್ತಾ ಇದ್ದಾನೆ, ನೀ ನನ್ನ ವಕ್ಷಸ್ಥಳದೊಳಗೆ ಜಾಗ ಇಟ್ಕೊಂಡು ಬರ್ಲು, ನನ್ನ ವಕ್ಷಸ್ಥಳದೊಳಗೆ ಇರು ಅಂತ ತಿಳ್ಕೊಂಡು ತನ್ನ ಎದೆಯಾಗ ಲಕ್ಷ್ಮಿ ಇಟ್ಕೊಂಡ. ಯಾರು? ವಿಷ್ಣು. ವಿಷ್ಣು ಎದೆಯೊಳಗೆ ಲಕ್ಷ್ಮಿ ಜಾಗ ಕೊಟ್ಟ. ಈ ಸುದ್ದಿ ನಾ ಕೇಳು ನೀ ಕೇಳು ಎಲ್ಲಿಗೆ ಬತ್ತು? ಶಿವಲೋಕಕ್ಕೆ ಬತ್ತು. ಈಕಿ ಪಾರ್ವತಿ ತಕರಾರ ಮನ್ಯಾಗ ನಡೀತ್ರಿ ದಂಗಾಲ. ನಾನಿಬ್ರು ತಂದ್ಯಾರು ಗಂಡನ ದೇಹದೊಳಗೆ ಜಾಗ ಪಡೆದಾರ ಅಂತಂದ್ರೆ ನಾ ಯಾಕೆ ಪಡಿಬಾರ್ದು? ನಾನು ಪಡ್ಕೋಬೇಕು ಅಂತ ತಿಳ್ಕೊಂಡು ಗಂಡನ ಜೋಡಿ ಜಗಳ ತೆಗಿಲಿಕ್ಕತ್ತರು. ನೋಡ್ರಿ, ಬ್ರಹ್ಮ ತನ್ನ ಹೆಂಡತಿ ನೆಲಗಿ ಮೇಲೆ ಜಾಗ ಕೊಟ್ಟಾನ, ವಿಷ್ಣು ತನ್ನ ಹೆಂಡತಿ ಈ ಎದೆಯೊಳಗೆ ಇಟ್ಕೊಂಡಾನ. ನೀವು ನನಗೆ ಏನ್ ಮಾಡ್ರಿ ಅಂತ ಕೇಳಿದ್ರ, ನಿಮ್ಮ ದೇಹದೊಳಗೆ ಜಾಗ ಕೊಡ್ರಿ, ಇಲ್ಲ ಅಂದ್ರೆ ನಾಯೇ ನಿಮ್ ಮನೆಯೊಳಗೆ ಇರಂಗಿಲ್ಲ, ಬಿಟ್ಟು ಹೋಗುತ್ತೇವ ಅಂತಂದಾಗ ಶಿವ ಅಂದ ನೀನೇ ಹೋದಿ ಅಂತಂದ್ರೆ ನಾ ಹೆಂಗಿರ್ಲಿ ಅಂತ ತಿಳ್ಕೊಂಡು ಆಯ್ತು ಅಂತ ತಿಳ್ಕೊಂಡು ಹೆಂಡತಿಗೆ ಹೇಳ್ತಾನ, ನಾ ಅವ್ರಂಗ ಜಿಕ್ಕೋಣಿಲ್ಲ ಅಂತಾನ. ಬ್ರಹ್ಮ ನೆಲಗಿ ಮೇಲೆ ಇಟ್ಕೊಂಡು ನಾ ಯಾವಾಗ ಉಗುಳ್ತಾನೋ ಗೊತ್ತಿಲ್ಲ, ಉಗುಳಿ ಬಿಟ್ಟ ಅಂದ್ರೆ ಕೆಳಗೆ ಬೀಳ್ತಾನ ಸರಸ್ವತಿ. ಆಮೇಲೆ ವಿಷ್ಣು ಎಲೆಯಾಗಿಂದ ಯಾವಾಗ ಕಿತ್ತಿರೀತಾನೋ ಗೊತ್ತಿಲ್ಲ,
ಆದ್ರೆ ಅವರಷ್ಟು ಜಿಪುಣಿಲ್ಲ, ನಾ ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ನನ್ನ ಅರ್ಧ ದೇಹವನ್ನೇ ನಿನಗೆ ಭಾಗವಾಗಿ ಕೊಡ್ತೇನೆ ಅಂತ ತಿಳ್ಕೊಂಡು ಅರ್ಧಾಂಗಿಯಾಗಿ ಹೇಳ್ತಾ ಇದ್ದಾನೆ ಶಿವ. ಯಾರಿಂದ ಅಂತ ಕೇಳಿದ್ರೆ ಸರಸ್ವತಿಯಿಂದ. ಹೀಗೆ ಮಾಯೆಗೆ ಸೋಲಾರದವರು ಯಾರು ಇಲ್ಲ. ಗುಟ್ಟಾಗಿ ಉಳಿದ ಸುಟ್ಟಿ ತೊರ ಜೀವ ಸತ್ಯ ಎಂಬುವುದು ಹೇಳ, ಸತ್ಯ ನಂಬುವುದು ಹೇಳ, ಸಿಟ್ಟಾಕ ನನ್ನ ಕಿ ನಾನೇನ ಮಾಡಿ, ಸಿಟ್ಟಾಕ ಜಗತ್ತಿನೊಳಗ ಎಲ್ಲರೂ ಮಾಯಿಗೆ ಸೋತವ್ರೆ ಅದಾರ. ದೇವತೆಗಳೇ ಸೋತಾರ ತಂದ್ರ ನಮ್ದು ನಿಮ್ದು ಯಾವ ಲೆಕ್ಕ? ಹಾಗೆ ಶಾಸ್ತ್ರಿಗೆ ಮಾಯೆ ಯಾವುದು ಹೇಳು ಅಂತ ತಿಳ್ಕೊಂಡು ಪ್ರಶ್ನೆ ಹಾಕ್ತಾರೆ ಯಾರು, ಮಡಿವಾಳಪ್ಪನವರು. ಅಲ್ಲಿಂದ ಏನಾಗಿದೆ ಅಂತ ಕೇಳಿದ್ರೆ ನಾಡ ಸಂಚಾರ ಮಾಡ್ಕೋತ ಇರುವಂತ ಸಂದರ್ಭದೊಳಗ ಕಡ್ಕೊಳ್ಳ ಮಟ್ಟಕ್ಕ ನೀನ್ ಹೇಳಿದ್ರ ಆಲ್ಮೇಲದ ಜಗದೇವರಾಯ ದೇಶ್ಮುಖರು ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ 12 ಎಕರೆ ಹೊಲ ಕೊಟ್ಟು ಆ 12 ಎಕರೆ ಹೊಲದಾಗ ಏನ್ ಬೆಳೀತದ ಅದು ತಂದು ದಾಸೋಹಕ್ಕೆ ಕೊಡ್ತಿದ್ರು. ಆದ್ರೆ ಮುಂದೆ ನಿಂತು ಬಿಡ್ತದ, ಯಾಕ ದೇಶ್ಮುಖರು ತೀರಿ ಹೋಗಿಬಿಟ್ಟಿರ್ತಾರ. ತೀರಿ ಹೋದಂತ ಸಂದರ್ಭದೊಳಗ ಕೊಡ್ಲಾರದಂತ ಸಂದರ್ಭದೊಳಗ ಕೈನೂರ್ ಕೃಷ್ಣಪ್ಪ ಮನೆಗೆ ಹೋಗ್ಯಾನ. ಮನೆಗೆ ಹೋಗಿ ಹೆಂಡತಿ ಆದಂತ ಟೀಕಾಬಾಯಿ ಇನ್ನೊಬ್ಬಕ್ಕೆ ಹೇಳ್ತಾಳೆ ಅವ್ರಿಗೆ ಚಿಮಣಾಬಾಯಿ ಅಂತ ತಿಳ್ಕೊಂಡು. ಯಾರಿಗೆ ದೇಶ್ಮುಖರು ಎರಡು ಹೆಂಡ್ರದಾವ್, ಚಿಮಣಾಬಾಯಿ ಯಾಕೆ ಮಾಡ್ಕೊಂಡಾರ ಅಂತ ಕೇಳಿದ್ರೆ ದೊಡ್ಡಕ್ಕಿ ಮಕ್ಕಳಾಗಿಲ್ಲ ಸಣ್ಣಕ್ಕಿ ಮಕ್ಕಳಾಗ್ಲಿ ಅಂತ ತಿಳ್ಕೊಂಡು ಸಣ್ಣ ಹೆಂಡತಿಯನ್ನು ಮಾಡ್ಕೊಂಡು ಮಡಿವಾಳಪ್ಪ ಹರಕಿ ಹೊತ್ತು ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಮಕ್ಕಳು ಹೇಳದಾರ ಚಿಮಣಾಬಾಯಿ ಬೇರೆ ಟೀಕಾಬಾಯಿ ಬೇರೆ. ಟೀಕಾಬಾಯಿ ಏನ್ ಮಾಡ್ಯಾರ, ದೇಶ್ಮುಖರು ಸತ್ತು ಹೋಗ್ಯಾರ, ಅವ್ರು ಕೊಟ್ಟದ್ದು ನನಗೇನು ಗೊತ್ತಿಲ್ಲ, ನಾಯೇನು ಹೊಲ ಕೊಡಕ್ಕೆಲ್ಲ ಅಂದ್ರಕ್ಕೆ ಯಾರು ಕೊಡಬೇಕು, 1000 ಎಕರೆ ಹೊಲ ಇತ್ತು, ಹೋದ್ರೆ ಹೋಗಿ 12 ಎಕರೆ ಕೊಟ್ಟು ಬಿಟ್ಟಿದ್ರೆ ಸಮಸ್ಯೆ ಹೋಗ್ಬಿಡ್ತಿತ್ತು. ಆದ್ರೆ ಮಡಿವಾಳಪ್ಪ ಅಂದ್ರೆ ಮೊದಲೇ ಬೆಂಕಿ ಇದ್ದಂಗ, ಯಾರು ಎದುರು ಹೈತಿರ್ಲಿಲ್ಲ. ಒಮ್ಮೆ ಮಾತಾಡಿದ್ರು ತಂದ್ರೆ ಆ ಮಾತೇನಾಗಿರ್ಬೇಕು, ಮುತ್ತಾಗಿರ್ಬೇಕು, ಮಾಣಿಕ್ಯ ಆಗಿರ್ಬೇಕು. ಇಲ್ಲಿ ಏನ್ ಮಾಡ್ಯಾರ, ದೇಶ್ಮುಖ ಕೊಟ್ಟಂತ ಹೊಲ ಅವಾಗ ಹೆಸರಲ್ಲಿ ಹಾಕಿದ್ರೆ ಮುಗಿದು ಹೋಗ್ಬಿಡ್ತಿತ್ತು. ಆದ್ರೆ ಏನ್ ಮಾಡ್ಯಾರ, ಹಾಗೆ ಸತ್ತು ಹೋಗ್ಯಾನ ಹೆಂಡತಿನೂ ಹೇಳಿಲ್ಲ. ಮುಂದೆ ಹೆಂಡತಿ ಕೊಡಂಗಿಲ್ಲ ಅಂತಂದಾಗ ಕೈನೂರು ಕೃಷ್ಣಪ್ಪ ಹೇಳ್ತಾನ, ಯವ್ವ ನಿಮ್ ಗಂಡ ಕೊಟ್ಟಾನ, ನಿನ್ನ ಗಂಡ ಮಾತಿಗೆ ಧಕ್ಕಿತಾರೆ ಬೇಡ, ನೀನ್ ಮಾಡು ಅಂತ ಕೇಳಿದ್ರೆ ಆ 12 ಎಕರೆ ನಾನು ಹೊಲ ಕೊಡುವ ತಂದಾಗ ಹೆಡ ಖಂಡಿತವಾಗಿ ಕೊಡಂಗಿಲ್ಲ ಅಂತ ಹೇಳ್ತಾರ. ಕೊಡಂಗಿಲ್ಲ ಅಂತಂದಾಗ ಅವಾಗ ಏನ್ ಮಾಡ್ಯಾನ ಕೈನೂರು ಕೃಷ್ಣಪ್ಪ ಅಂತ ಕೇಳಿದ್ರೆ ಅಲ್ಲಿ 3 ಹಾಡು ಹಾಡ್ಯಾನ. ಆ 3 ಹಾಡು ಹಾಡಿಸ್ಲೇ ಒಂದೇ ಹಾಡಿಸ್ಲೆ 3 ಹಾಡ ಏನ್ ಮಾಡ್ತಾರ ಅಂತ ಕೇಳಿದ್ರ ನಮ್ಮ ಇರ್ಲಿ ಬಾ ಒಂದ್ ಹಾಡ ಹಾಡ್ತಾರೆ.